ಒಂದು ಕಡೆ ಮೋದಿ ಅಬ್ಬರದ ಪ್ರಚಾರವನ್ನ ಶುರು ಮಾಡಿದ್ದಾರೆ, ನಮ್ಮ ರಾಜ್ಯಕ್ಕೂ ಕೂಡ ಬಂದು ಹೋಗಿದ್ರು, ಎರಡು ದಿನ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ಒಂದ್ ಕಡೆ ಮೋದಿ ಅವರ ಅಬ್ಬರದ ಪ್ರಚಾರ, ಮತ್ತೊಂದು ಕಡೆ ಇಂಡಿಯಾ ಒಕ್ಕೂಟ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗ್ತಾ ಇದೆ. ಡೆಲ್ಲಿಯಲ್ಲಿ ಇಂಡಿಯಾ ಒಕ್ಕೂಟದ ಬೃಹತ್ ಸಮಾವೇಶ, ಪ್ರತಿಭಟನಾ ಸಮಾವೇಶದಲ್ಲಿ ಸುಮಾರು 28 ವಿಪಕ್ಷಗಳ ನಾಯಕರು ಭಾಗಿಯಾಗೋದ್ರ ಮುಖಾಂತರ ಕೇಂದ್ರ ಸರ್ಕಾರ ಹಾಗೂ ಇಡಿ, ಐಟಿ, ಸಿಬಿಐ ವಿರುದ್ಧ ಹೋರಾಟ ನಡೆಸೋಕ್ ಮುಂದಾಗ್ತಾ ಇದ್ದಾರೆ. ಸಂವಿಧಾನ ಉಳಿಸಿ ಅನ್ನೋ ಹೆಸರಲ್ಲಿ ಈ ಬೃಹತ್ ಸಮಾವೇಶ ನಡೀತಾ ಇದೆ. ಎಸ್, ಒಂದ್ ಕಡೆ ಎನ್ ಡಿ ಎ ಒಗ್ಗಟ್ಟಾಗಿ ಇದೀಗ ಅಟ್ಲಿ ನಾವು 400 ಹೆಚ್ಚಿನ ಸೀಟ್ಗಳನ್ನ ಬರೀ ಬಿಜೆಪಿಯಿಂದಲೇ ತಗೊಳ್ತೀವಿ, ನಮ್ಮ ಮಿತ್ರಕೂಟ ಬಿಟ್ಟಾಕಿ ನಾವೇ 400 ತಗೊಳ್ತೀವಿ ಅಂತ ಮೋದಿ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಮಗದೊಂದು ಕಡೆ INDIA ಮೈತ್ರಿಕೂಟ ಒಂದ್ ರೀತಿ ಇಲ್ಲಿ ತನಕ ಬಿರುಕು, ನಾನೊಂದು ಒಂದ್ ರೀತಿ ತಕಡಿಯಲ್ಲಿ ಕಪ್ಪೆಗಳನ್ನು ಹಾಕ್ದಂಗಿತ್ತು, ಒಬ್ಬೊಬ್ಬರು ಒಂದೊಂದು ಕಡೆ ಹೋಗ್ತಾ ಇದ್ರು. ಬಟ್ ಈಗೇನೋ ಒಗ್ಗಟ್ಟು ಪ್ರದರ್ಶನಕ್ಕೆ ಮುಂದಾಗ್ತಾ ಇದ್ದಾರಂತೆ. ಪ್ರತಿಭಟನಾ ಸಮಾವೇಶದಲ್ಲಿ ಸುಮಾರು 28 ವಿಪಕ್ಷಗಳ ನಾಯಕರುಗಳು ಭಾಗಿಯಾಗ್ತಾ ಇದ್ದಾರೆ. ಬಟ್ ಸ್ಯಾಡ್ ಪಾರ್ಟ್ ಏನಪ್ಪ ಅಂತ ಹೇಳಿದ್ರೆ, ಇನ್ನೂ ಕೂಡ ಅಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನುವಂಥದ್ದನ್ನು ಅವ್ರು ಕನ್ಫರ್ಮ್ ಮಾಡ್ಕೊಂಡಿಲ್ಲ ಈ ಮೈತ್ರಿಕೂಟದಲ್ಲಿ. ಎನಿವೇ ಇರಲಿ, ಈಗ ಇವರೆಲ್ಲರ ಒಂದು ನಿರೀಕ್ಷೆ ಇರುವಂಥದ್ದು ಈ ಸಲ ನಾವು ಗೆಲ್ಲಬೇಕು, INDIA ಮೈತ್ರಿಕೂಟ ಗೆಲ್ಲಬೇಕು, NDA ಅಥವಾ ಮೋದಿ ಅವ್ರನ್ನ ಪ್ರಧಾನಿ ಆಗೋದ್ರಿಂದ ತಪ್ಪಿಸ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಮಾವೇಶ ತಂತ್ರಗಾರಿಕೆಗಳನ್ನು ಇವರು ಕೂಡ ಮಾಡ್ತಾ ಇದ್ದಾರೆ.